ಮಂಗಳೂರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗಮಿಸಿದ್ದಾರೆ. ಬಳಿಕ ಮಾಧ್ಯಮದ ಜೊತೆ ಮಾತನಾಡಿದವರು, ಸರ್ಕಾರ ಬಂದು ವರ್ಷವಾಗಿದೆ, ನಾವು ಏನೇನು ಮಾಡಿದ್ದೇವೆ ಅಂತ ಜನರಿಗೆ ತಿಳಿಸಿದ್ದೇವೆ ಅಂತ ಹೇಳಿದ್ರು. ಬಿಜೆಪಿಯವರು ಸುಳ್ಳು ಹೇಳ್ತಾ ಇದ್ದಾರೆ, ನೀವು ಸುಳ್ಳು ಹೇಳ್ತೀರಾ. ನೀರಾವರಿಗೆ 16,000 ಕೋಟಿ ರೂಪಾಯಿ ಇತ್ತು, ಈ ವರ್ಷ 18,000 ಕೋಟಿ ಇಟ್ಟಿದ್ದೇವೆ. ಏನು ಮಾಡಿಲ್ಲ ಅಂತ ಅಂದ್ರೆ ಏನು ಹೇಳೋದು? 1,20,000 ಕೋಟಿ ಬಜೆಟ್ ಕೊಟ್ಟಿದ್ದೇವೆ. ಗ್ಯಾರಂಟಿಯನ್ನು ಸೇರಿಸಿ ಬಿಜೆಪಿಯವರು ಬಜೆಟ್ ಓದೋದಿಲ್ಲ, ಎಕಾನಾಮಿಕ್ಸ್ ಗೊತ್ತಾಗೋದಿಲ್ಲ, ಅಭಿವೃದ್ಧಿ ಶೂನ್ಯ, ಅಭಿವೃದ್ಧಿ ಶೂನ್ಯ ಅಂತಾರೆ. ಬಡವರಿಗೆ ಆರ್ಥಿಕವಾಗಿ ಸಫಲತೆ ಕೊಡೋದು ಅಭಿವೃದ್ಧಿ ಅಲ್ವಾ ಅಂತ ಪ್ರಶ್ನಿಸಿದ್ರು. ದೇಶಕ್ಕೆ ರಾಜಕೀಯ ಸ್ವಾತಂತ್ರ್ಯ ಬಂದ್ರೆ ಸಾಲದು, ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥ ಬರುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಮಂಗಳೂರಿನಲ್ಲಿ ಹೇಳಿದ್ದಾರೆ. ನೀವು ಸುಳ್ಳು ಹೇಳ್ತೀರಾ, ಬಿಜೆಪಿಯವರು ಸುಳ್ಳು ಹೇಳ್ತಾರೆ, ನೀವು ಅವ್ರು ಸುಳ್ಳು ಹೇಳ್ತಾರೆ. ಈಗ ನೀರಾವರಿಗೆ 16,000 ಕೋಟಿ ಇತ್ತು, ಕಳೆದ ವರ್ಷ 18,000 ಕೋಟಿ ಇಟ್ಟಿದ್ದೀವಿ, ಖರ್ಚು ಮಾಡಿದ್ದೀವಿ, ಕಮ್ಮಿನ ಜಾಸ್ತಿನ ಏನು ಮಾಡಿಲ್ಲ ಅಂತಂದ್ರೆ ಏನು ಹೇಳೋದು? ಆಮೇಲೆ ಕೇಳ್ರಿ, ಇಲ್ಲಿ ನಾವು ಬಜೆಟ್ ನೋಡಿದ್ದೀವಿ, 24-25 ಬಜೆಟ್, 1,20,000 ಕೋಟಿ